ನಮಸ್ಕಾರ. ಕಾಫಿ ಕುಡಿತಾ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. 1947ರಲ್ಲಿ ಭಾರತಕ್ಕೆ ಇಂಗ್ಲೀಷರಿಂದ ಸ್ವಾತಂತ್ರ್ಯ ಬರುತ್ತೆ, ಆದರೆ ಗೋವಾ ಮತ್ತು ಪಾಂಡಿಚೇರಿಗಲ್ಲ. ಯಾಕೆಂತಂದರೆ ಗೋವಾವನ್ನು ಪೋರ್ಚುಗೀಸರು, ಪಾಂಡಿಚೇರಿಯನ್ನು ಫ್ರೆಂಚರು ಆಳ್ತಿರ್ತಾರೆ. 1954ರಲ್ಲಿ ಭಾರತದ ಕೋರಿಕೆಯ ಮೇರೆಗೆ ಫ್ರಾನ್ಸ್ ಪಾಂಡಿಚೇರಿಯಲ್ಲಿ ಮತದಾನ ನಡೆಸುತ್ತೆ. ಆ ಮತದಾನದಲ್ಲಿ ಪಾಂಡಿಚೇರಿಯ ಎಲ್ಲ ಜನ ಭಾರತಕ್ಕೆ ಸೇರಬೇಕು ಅಂತ ಮತದಾನ ಮಾಡ್ತಾರೆ. ಹಾಗಾಗಿ ಪಾಂಡಿಚೇರಿ ಭಾರತಕ್ಕೆ ಸೇರುತ್ತೆ. ಆದರೆ ಗೋವಾದ ಪೋರ್ಚುಗೀಸರು ಯಾವುದಕ್ಕೂ ಸೊಪ್ಪು ಹಾಕದೆ ಗೋವಾವನ್ನು ಅವರೇ ಆಳ್ತಿರ್ತಾರೆ. 1961ರಲ್ಲಿ ಭಾರತ ಸರ್ಕಾರ ಗೋವಾದ ಪೋರ್ಚುಗೀಸರ ಮೇಲೆ ಯುದ್ಧವನ್ನು ಘೋಷಿಸ್ತದೆ. ಕೇವಲ 36 ಗಂಟೆಗಳಲ್ಲಿ ಗೋವಾದ ಗವರ್ನರ್ ಆಗಿರ್ತಕ್ಕಂಥ ಆಂಟೋನಿಯೋ ವಾಸಲು ಡಿಸಿಲ್ವಾ ಅಂತಕ್ಕಂಥ ವ್ಯಕ್ತಿ ಗೋವಾವನ್ನು ಭಾರತದ ಸುಪರ್ದಿಗೆ ಒಪ್ಪಿಸ್ತಾರೆ. ಅಂದಿನಿಂದ ಗೋವಾ ಭಾರತದ ಭಾಗವಾಗ್ತದೆ. ಅಂದರೆ ಗೋವಾಕ್ಕೆ ಸ್ವಾತಂತ್ರ್ಯ ಸಿಗೋದು 1961ರಲ್ಲಿ. ಇದನ್ನು ಗೋವಾ ವಿಮೋಚನಾ ದಿನ ಅಂತ ಕೂಡ ಆಚರಿಸ್ತಾರೆ. ಈ ಸ್ವಾತಂತ್ರ್ಯಕ್ಕೊಂದು ಲೈಕ್ ಸಿಗುತ್ತೆ ಅಲ್ವಾ?